ರಾಜ್ಯಾದ್ಯಂತ ಎಲ್ಲ ಗ್ರಾಮಗಳು ಪೋಡಿ ಮುಕ್ತವಾಗಲಿ ಎಂದು ರೈತ ಸಂಘ ಒತ್ತಾಯಿಸಿ ಮನವಿ. ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ತಾಲೂಕಿನ ಎಲ್ಲ ಗ್ರಾಮಗಳನ್ನು ಪೋಡಿ ಮುಕ್ತಗೊಳಿಸಬೇಕು ಎಂದು ಆಗ್ರಹಿಸಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್, ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಹೂಗಾರಿವರು ಶುಕ್ರವಾರ ಗಣಿ ಮತ್ತು ಭೂವಿಜ್ಞಾನ ಸಚಿವ ಹಾಲಪ್ಪ ಆಚಾರ್ ಅವರಿಗೆ ತಾಲೂಕಿನ ಮಸಬ ಹಂಚನಾಳ ಕಾರ್ಯಾಲಯದಲ್ಲಿ ರೈತ ಮುಖಂಡರು ಮನವಿ ಸಲ್ಲಿಸಿದರು. ರೈತರು ಉಳಿಮೆ ಮಾಡುವ ಜಮೀನಿಗೂ ರೈತರು ಪಹಣಿ ಸರ್ವೆ ನಂಬರ್ ಇರುವ ಜಮೀನಿಗೂ ವ್ಯತ್ಯಾಸ ಇದೆ. ಸದ್ಯದಲ್ಲಿ ಸರ್ಕಾರದ ಹೊಸ ನೀತಿಯಿಂದ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಜಮೀನು ಬೆಳೆ ಸಮೀಕ್ಷೆ ಮಾಡುವಾಗ ಉಳಿಮೆ ಮಾಡುವ ಜಮೀನು ಬಿಟ್ಟು ದೂರದ ಬೇರೊಬ್ಬರ ಹೊಲದಲ್ಲಿ ನಿಲ್ಲಲು ಆನ್ಲೈನ್ನಲ್ಲಿ ತೋರಿಸುತ್ತದೆ. ಈ ಹಿಂದಿನ ಗ್ರಾಮ ಲೆಕ್ಕಾಧಿಕಾರಿಗಳು ಸಹ ಪಹಣಿಯಲ್ಲಿ ತಪ್ಪಾಗಿ ಬರೆದಿದ್ದಾರೆ. ಈಗಲೂ ಇದೇ ದಾಖಲೆಗಳು ಇದ್ದು ರೈತರ ಸರ್ವೆ ನಂಬರ್ಗಳು ಅದಲು ಬದಲಾಗಿವೆ. ಇದರಿಂದ ರೈತರ ಜಮೀನು ಮಾರಾಟ ಮಾಡುವುದಕ್ಕೂ ಹಾಗೂ ಬೆಳೆ ವಿಮೆ ಪಡೆದುಕೊಳ್ಳುವುದಕ್ಕೂ ಕೂಡ ಕಷ್ಟವಾಗಿದೆ ಎಂದು ತಮ್ಮ ಮನವಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್, ಜಿಲ್ಲಾಧ್ಯಕ್ಷ ಬಸವರಾಜ್ ಹೂಗಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನ್ಯೂಸ್ 43 ಇಂಡಿಯಾ, ಕೊಪ್ಪಳ. ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷನಾದ ನಾನು ಬಸವರಾಜ್ ಹೂಗಾರ್, ಇವತ್ತು ನಾವು ಮಾನ್ಯ ತಹಸೀಲ್ದಾರಿಗೆ ಮೊನ್ನೆ 28ನೇ ತಾರೀಕಿನ ದಿವಸ ಪೋಡಿ ಮುಕ್ತ ಗ್ರಾಮ ಮಾಡಬೇಕಂತ ತಹಸೀಲ್ದಾರ್ ಮೂಲಕ ಬಸವರಾಜ್ ಬೊಮ್ಮಾಯಿ ಅವರಿಗೆ ಮನವಿ ಸಲ್ಲಿಸಿದ್ವಿ. ಇದುವರೆಗೂ ಅದು ಏನೂ ಉತ್ತರ ಬಂದಿಲ್ಲ. ಇವತ್ತು ಮತ್ತು ನಾವು ಅಂದರೆ 2/12/2022 ಇವತ್ತು ನಾವು ಸಚಿವರಿಗೆ ಮನವಿ ಸಲ್ಲಿಸಿವಿ, ಪೋಡಿ ಮುಕ್ತ ಗ್ರಾಮ ಮಾಡಿರಿ ಅಂತಂದು. ಇದನ್ನು ನಾಳೆ ನಡೆಯುವ ಬೆಳಗಾವಿ ಅಧಿವೇಶನದೊಳಗೆ ಚರ್ಚೆ ಮಾಡಿ ಇದನ್ನು ಆದಷ್ಟು ಶೀಘ್ರದಲ್ಲಿ ಪೋಡಿ ಮುಕ್ತ ಗ್ರಾಮ ಮಾಡೋಕ್ಕೆ ಎಲ್ಲ ಸರ್ವೆ ನಂಬರ್ನು ಸರ್ವೆ ಮಾಡಿ ಪೋಡಿ ಮುಕ್ತ ಗ್ರಾಮ ಮಾಡಬೇಕು ಅಂತ ಮಾನ್ಯ ತಹಸೀಲ್ದಾರ್ ಹತ್ರ ನಾವು ಮನವಿ ಮಾಡಿಕೊಂಡು ಇದ್ದೀವಿ. ಇವತ್ತು ಯಾಕಂತಂದ್ರೆ ಈಗ ರೈತರ ಸಮಸ್ಯೆ, ಈಗ GPS ಈಗ ಬೆಳೆ ವಿಮಾ ಹಾಕಕ್ಕೆ ಹತ್ಯಾರ ಅಂತಾರ, ಬೆಳೆ ವಿಮಾ ಬರಂಗಿಲ್ಲ ಅವ್ರಿಗೆ. ಯಾಕೆ ಬರಂಗಿಲ್ಲ, ಅವು GPS ಆಗಲ್ಲ, ಮತ್ತು ಹೊಳ್ಳಿ ಅವು ಸರ್ವೆ ನಂಬರು ಅದ್ಲಿ ಬದ್ಲಿ ಅದಾವು. ಹಾಗಾಗಿ ಆದಷ್ಟು ಬೇಗ ಇದನ್ನು ಈ ಸರ್ವೆ ಮಾಡಿ ಪೋಡಿ ಮುಕ್ತ ಗ್ರಾಮ ಮಾಡಿರಿ ಅಂತ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೇನೆ.